ಸರಳ ಯಂತ್ರಗಳ ವಿಚಾರ ತುಂಬಾ ಸರಳ. ಅದೇನು ಅಂತ ಹೇಳ್ತೀನಿ ಬಾರೆ, ನಾವು ಬಳಸುವ ಬಲದ ಪ್ರಮಾಣವನ್ನು ಹೆಚ್ಚಿಸಿ ನಮ್ಮ ಕೆಲಸನ ಸುಲಭ ಮಾಡುವಂತ ಸಾಧನನ ಸರಳ ಯಂತ್ರ ಅಂತ ಕರಿತೀವಿ. ನಾವು ಬಳಸುವ ಸರಳ ಯಂತ್ರಗಳಲ್ಲಿ ಮೂಲಭೂತವಾಗಿ ಆರು ವಿಧ: ಸನ್ನೆ, ರಾಟೆ, ಚಕ್ರ ಮತ್ತು ಅಚ್ಚು, ಇಳಿಜಾರು, ತಿರುಪು ಮತ್ತು ಬೆಣೆ. ಆನಿಕೆಯ ಒಂದು ಕಡೆ ಬಲವನ್ ಬಳಸಿದ್ರೆ ಆನಿಕೆಯ ಇನ್ನೊಂದು ಕಡೆ ಇರೋ ಭಾರವನ್ನ ಎತ್ತಬಹುದು ಅಥವಾ ಅಲ್ಲಿ ಕೆಲಸ ಆಗುತ್ತೆ. ರಾಟೆ ತಿರುಗಿ ಬಲನ ಹೆಚ್ಚಿಸುತ್ತೆ, ಬಲ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ, ಆಗ ನೀರು ಸೇದೋದಕ್ಕೆ ಸುಲಭ ಆಗತ್ತೆ. ಇದೇ ಅಚ್ಚಿಗೆ ಇನ್ನೊಂದು ಚಕ್ರನ ಜೋಡಿಸಿದ್ರೆ ಈ ಚಕ್ರದ ಸಹಾಯದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸನ ತಗೋಬಹುದು. ಎತ್ತರಕ್ಕೆ ಹೋಗೋ ಕೆಲಸ ಅಥವಾ ಎತ್ತರದಿಂದ ಕೆಳಕ್ಕೆ ಬರೋ ಕೆಲಸನ ಈ ಮೆಟ್ಲು ಸುಲಭ ಮಾಡುತ್ತೆ. ತಿರುಪು ಮಳೆ ಇದೆಯಲ್ಲ, ಇದು ವಸ್ತುವಿನಲ್ಲಿ ತಗ್ಗು ದಿಣ್ಣೆ ಮಾಡಿಕೊಂಡು ಒಳಗೆ ಸೇರ್ಕೊಳ್ಳುತ್ತೆ. ಆವಾಗ ಈ ಸಾದಾ ಮಳೆಗಿಂತ ತಿರುಪು ಮಳೆ ಹೆಚ್ಚು ಭದ್ರತೆ ಕೊಡುತ್ತೆ. ಯಾವುದೇ ಬೆಣೆ ತುದಿಯಲ್ಲಿ ಚೂಪಾಗಿರುತ್ತೆ, ಹೋಗ್ತಾ ಹೋಗ್ತಾ ದಪ್ಪನಾಗ್ತಾ ಹೋಗುತ್ತೆ. ಈ ಥರದ ಆಕಾರದಿಂದಾಗಿನೇ ಸೌದೆ ಒಡೆಯೋದಕ್ಕೆ ಸುಲಭವಾಗಿರೋದು. ಈ ಬ್ರಷ್ ಕೂಡ ಒಂದು ಸರಳ ಯಂತ್ರ ಅಂತ ಟೀಚರ್ ಹೇಳಿದ್ರು. ಈ ನಲ್ಲಿನೂ ಕೂಡ ಒಂದು ಸರಳ ಯಂತ್ರ ಅಂತೆ. ಟವಲ್ನಿಂದ ಮುಖವರ್ಸೋದು ಒಂದು ಸರಳ ಯಂತ್ರ ಇರ್ಬೋದು. ಈ ಲಟ್ಟಣಿಗೇನು ಒಂದು ಸರಳ ಯಂತ್ರ ಅಂದ್ರಲ್ಲ ಟೀಚರು, ಈ ದೊಣ್ಣೆ ಹೆಂಗ್ ಸರಳ ಯಂತ್ರ ಆಗತ್ತೆ? ಈ ಮೊಕ್ಚಕಾಯಿ ಒಂದು ಸರಳ ಯಂತ್ರ ಅಂತೆ. ನಾವೆಲ್ಲರೂ ದಿನನಿತ್ಯ ಒಂದಿಲ್ಲ ಒಂದು ರೀತಿ ಯಂತ್ರಗಳನ್ನು ಬಳಸ್ತಾ ಇರ್ತೇವೆ. ಇವೆಲ್ಲ ಯಂತ್ರಗಳು ಅಂತ ಹೇಳಿದ್ರೆ ನಿಮಗೆ ಹೌದು ಅನಿಸುತ್ತೆ. ಯಂತ್ರಗಳು ಅಂದ ಕೂಡಲೇ ಇಂಥ ಸಾಧನಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತವೆ, ಸಹಜವೇ. ಅದಕ್ಕೇ ಇವುಗಳನ್ನು ಯಂತ್ರಗಳು ಅಂತ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ ಮಕ್ಕಳೇ? ಅದಕ್ಕೆ ಯಂತ್ರಗಳು, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಸರಳ ಯಂತ್ರಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಅದೇ ನಮ್ಮ ಈ ವಿಡಿಯೋ ಚಿತ್ರದ ಉದ್ದೇಶ. ಸುಮಾ, ಇಲ್ಲಿ ಬಾ. ನಾನು ಓದ್ತಾ ಇದ್ದೀನಮ್ಮ. ಓದ್ತಾ ಇರೋದು ಗೊತ್ತು ಕಣೆ. ನಾನು ಏನು ಹೇಳ್ತೀನಿ ಅಂದರೆ ಸರಳ ಯಂತ್ರಗಳು ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಟೆಕ್ಸ್ಟ್ ಬುಕ್ಸ್ನ ಓದಿದೆ, ನಿನ್ನೆ ಲೈಬ್ರರಿಗೆ ಹೋಗಿ ಇನ್ನೂ ಒಂದಿಷ್ಟು ಓದ್ಕೊಂಡು ಬಂದಿದ್ದೀನಿ. ಸರಳ ಯಂತ್ರಗಳ ವಿಚಾರ ತುಂಬ ಸರಳ, ಅದೇನು ಅಂತ ಹೇಳ್ತೀನಿ ಬಾರೆ. ಹೌದಾ? ಅಯ್ಯೋ, ಇಲ್ಲಿ ಹೇಳಕ್ಕಾಗಲ್ಲ. ಅಲ್ಲಿ ಒಂದಿಷ್ಟು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ, ಮಾಡಿ ತೋರಿಸ್ಬೇಕು. ಅಲ್ಲಿಗೆ ಬಾರೆ. ಏ ದೀಪು, ನೀನು ಬಾರೋ ನೋಡುವಂತೆ. ಬನ್ನಿ. ಯಂತ್ರನೂ ಇಲ್ಲ ಮಂತ್ರನೂ ಇಲ್ಲ, ಸೆಂಡ್ಗೆ ಮಾಡ್ತಿದ್ದಾರೆ. ಸಹಾಯ ಮಾಡ್ಬೇಕೇನೋ ಅದಕ್ಕೆ ಯಂತ್ರದ ಮಂತ್ರ ಮಾಡಿದ್ದಾರೆ ಅಮ್ಮ. ನಾನ್ ಬರಲ್ಲಪ್ಪ. ಏ, ಇದೆಲ್ಲ ಬರೀ ಪ್ರಯೋಗ ಕಣೋ. ಬಾರೋ, ನೀನ್ ಸುಮ್ನೆ ಕೂತ್ಕೋ. ಈಗ ಹೇಳ,
ಈ ಹಿಟ್ಟಿನಿಂದ ಸಂಡಿಗೆ ಮಾಡಬೇಕು. ಅದನ್ನೇ ಮತ್ತೆ ನಾನು ಹೇಳಿದ್ದು. ನೀ ಸ್ವಲ್ಪ ಸುಮ್ಮನಿರ, ಅಮ್ಮ ನೀ ಹೇಳಮ್ಮ. ನೋಡು ಇದು ಬಿಲ್ಲೆ, ಈ ಬಿಲ್ಲೆಯಿಂದ ಈ ಹಿಟ್ಟನ್ನ ಬೆಳೆಸಿ ಈ ಥರ ಸಂಡಿಗೆ ಮಾಡಬೇಕು. ಏನಮ್ಮ ನೀನು, ಸಂಡಿಗೆನೆಲ್ಲ ಕೈಯಿಂದ ಮಾಡ್ತಾರ? ಅಲ್ಲಿ ಇದೆಯಲ್ಲ ಅದನ್ನ ಕೊಡಿಲ್ಲ. ಏ ತಗೊಳ್ಳೋ ಬಿಲ್ಲೆನ, ಕೈಯಿಂದನೇ ಮಾಡೋ, ಏನಾಗಲ್ಲ, ಪ್ರಯತ್ನ ಮಾಡೋ. ಆಗಲ್ಲ ಅಲ್ವಾ? ಆಗುತ್ತೆ, ಕೈಯಿಂದ ಆಗಲ್ಲ, ಅದನ್ನ ಕೊಡಿಲಿ. ತಗೋ. ನಿಂಗೆ ನಿಮ್ಮಮ್ಮ ಹೇಳ್ಕೊಡ್ಲೇ ಇಲ್ವಾ ಸಂಡಿಗೆ ಮಾಡೋದು ಹೇಗೆ ಅಂತ? ಅಯ್ಯ ನೋಡು, ಈ ಹಿಟ್ಟನ್ನ ಈ ಕಪ್ನಲ್ಲಿ ಹಾಕ್ಬೇಕು, ಹೀಗೆ ಹೀಗೆ ಒತ್ತಬೇಕು, ಆಮೇಲೆ ಎರಡೂ ಕೈಯಿಂದ ಈ ಭಾಗಗಳನ್ನು ಹಿಡ್ದುಕೊಂಡು ಹೀಗೆ ಅಮುಕಬೇಕು, ಆಗ ರಂಧ್ರಗಳ ಮೂಲಕ ಹೊರಗೆ ಬರುತ್ತೆ ಸಂಡಿಗೆ. ಗೊತ್ತಾಯ್ತಾ? ಹಾ 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 ಹಾ, ಗೊತ್ತಾಯ್ತು ಗುರುಗಳೇ. ಈಗ ಹೇಳಿ, ನಾವು ಕೈಯಿಂದ ಸಂಡಿಗೆ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಯಾಕೆ? ಯಾಕೆ ಅಂದ್ರೆ ನಮ್ ಹಾಕೋ ಬಲ ಸಾಕಾಗಿಲ್ಲ, ಆಮೇಲೆ ಅದು ಅನುಕೂಲನ ಆಗಲ್ಲ. ಆದ್ರೆ ಅದೇ ಹಿಟ್ಟನ್ನ ಈ ಕಪ್ನಲ್ಲಿ ಹಾಕಿ ಈ ಎರಡು ದಂಡಗಳ ಸಹಾಯದಿಂದ ಒತ್ತಿದಾಗ ಏನಾಯ್ತು? ಸಂಡಿಗೆ ಆಯ್ತು. ಹಾ, ನಾವು ಅಷ್ಟೇ ಬಲವನ್ನ ಬಳಸಿದ್ರು ಇಲ್ಲಿ ಸಂಡಿಗೆ ಮಾಡೋದಕ್ ಸಾಧ್ಯ ಆಯ್ತು ಅಲ್ವಾ? ಅದಕ್ಕೆ ಇದನ್ನ ಯಂತ್ರ ಅಂತ ಕರಿತೀವಿ. ಅಂದ್ರೆ ನಾವು ಬಳಸುವ ಬಲದ ಪ್ರಮಾಣವನ್ನು ಹೆಚ್ಚಿಸಿ ನಮ್ಮ ಕೆಲಸನ ಸುಲಭ ಮಾಡುವಂತ ಸಾಧನನ ಸರಳ ಯಂತ್ರ ಅಂತ ಕರಿತೀವಿ. ಈಗ ಇನ್ನೊಂದು ವಿಷಯ, ಇಲ್ಲಿ ಇನ್ನೂ ಒಂಥರ ಸಾಧನ ಇದೆ, ಇದನ್ನೂ ಬಳಸಿ ನಾವು ಸಂಡಿಗೆ ಮಾಡ್ಬೋದು. ಇದರಲ್ಲಿ ಇನ್ನೂ ಸುಲಭವಾಗಿ ಸಂಡಿಗೆ ಮಾಡ್ಬೋದು, ಯಾಕೆ ಹೇಳಿ? ಯಾಕೆ ಅಂದ್ರೆ ಸಂಡಿಗೆನ ನಾವು ಕೈಯಿಂದ ಮಾಡ್ಬೇಕಾಗೇ ಇಲ್ಲ. ಹಾ, ಇಲ್ಲಿ ನಾವು ಇನ್ನೊಂದು ಅಂಶನ ಗಮನಿಸ್ಬೇಕು. ನಾವಿಲ್ಲಿ ಬಲವನ್ನ ಯಾವ ದಿಕ್ಕಿನಲ್ಲಿ ಬಳಸ್ತಾ ಇದೀವಿ? ನಾವು ಈ ದಂಡವನ್ನ ಹೀಗೆ ತಿರುಗಿಸ್ತಾ ಇರೋದ್ರಿಂದ ಬಲ ಇಲ್ಲಿ ಸಮಾನಾಂತರವಾಗಿ ಬಳಕೆಯಲ್ಲಿದೆ ಅನ್ಬೋದು. ಹಾ ಹೌದು, ನಾವು ಸಮಾನಾಂತರವಾಗಿ ಬಳಸಿದ ಬಲ ಇಲ್ಲಿ ಲಂಬವಾದ ದಿಕ್ಕಿನಲ್ಲಿ ಬದಲಾವಣೆ ಹೊಂದಿ ನಮ್ಮ ಕೆಲಸನ ಅಂದ್ರೆ ಸಂಡಿಗೆ ಒತ್ತೋ ಕೆಲಸ ಮಾಡ್ತಾ ಇದೆ. ಹಾ, ನಾ ಆಗ್ಲೇ ಹೇಳಿದ್ನಲ್ಲ ಯಂತ್ರ ಅಂದ್ರೆ ಏನು ಅಂತ, ಅದನ್ನ ಇನ್ನಷ್ಟು ಸರಿಪಡಿಸಿ ಹೇಳಿ ನೋಡೋಣ. ನಾನು ಹೇಳ್ತೀನಿ. ಬಳಸಿದ ಬಲದ ಪ್ರಮಾಣವನ್ನು ಹೆಚ್ಚಿಸಿ ಅಗತ್ಯವಿರುವ ಕಡೆ ಬಲದ ಪ್ರಯೋಗದ ದಿಕ್ಕನ್ನು ಬದಲಿಸಿ ನಮ್ಮ ಕೆಲಸವನ್ನು ಹೆಚ್ಚು ಸುಲಭ ಮತ್ತು ಉತ್ತಮಗೊಳಿಸುವ ಯಾವುದೇ ಸಾಧನವನ್ನು ಸರಳ ಯಂತ್ರ ಎನ್ನುತ್ತೇವೆ. ಮಕ್ಕಳೇ, ನಾವು ಯಂತ್ರಗಳನ್ನ ಯಾಕೆ ಬಳಸ್ತೀವಿ? ನಾವು ಮಾಡೋ ಕೆಲಸ ಸುಲಭ ಆಗ್ಲಿ ಅಂತ ನಾವು ಯಂತ್ರಗಳನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಯಂತ್ರಗಳನ್ನ ಬಳಸೋದ್ರಿಂದ ಕೆಲಸ ಉತ್ತಮ ಆಗೂ ಆಗುತ್ತೆ. ಹಾ, ನಾವು ದಿನನಿತ್ಯ ಅನೇಕ ಬಗೆಯ ಯಂತ್ರಗಳನ್ನ ಬಳಸ್ತಾ ಇರ್ತೀವಿ, ಆದ್ರೂ ಅದ್ರ ಬಗ್ಗೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇರಲ್ಲ. ಅಂಕಲ್, ಕೆಲಸ ಆದ್ರೆ ಆಯ್ತು, ಅದೊಂದು ಯಂತ್ರ ಅಂತ ಗೊತ್ತಿಲ್ಲದೆ ಇದ್ರು ಕೆಲಸ ಆಗುತ್ತಲ್ವಾ? ನಿನ್ನ ಮಾತು ಚೆನ್ನಾಗಿದೆ, ಆದ್ರೆ ನಾವು ವಿಜ್ಞಾನದ ವಿದ್ಯಾರ್ಥಿಗಳು, ನಮಗೆ ಪ್ರಯೋಜನಕ್ಕೆ ಬರೋ ವಸ್ತುಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಬಳಸೋ ಯಂತ್ರಗಳನ್ನ ಇನ್ನೂ ಚೆನ್ನಾಗಿ ಬಳಸಬಹುದು. ನಾವು ಸಾಮಾನ್ಯವಾಗಿ ಯಂತ್ರ ಅಂತ ಯಾವುದನ್ನ ಕರಿತೀವಲ್ಲ ಅದು ಒಂದೇ ಯಂತ್ರ ಅನ್ನೋ ಥರ ತೋರುತ್ತೆ, ಆದರೆ ಅದರಲ್ಲಿ ಅನೇಕ ಬಗೆಯ ಮೂಲಭೂತ ಯಂತ್ರಗಳು ಸೇರ್ಕೊಂಡಿರುತ್ತವೆ. ಈ ಮೂಲಭೂತ ಯಂತ್ರಗಳನ್ನ ನಾವು ಸರಳ ಯಂತ್ರಗಳು ಅಂತ ಹೇಳ್ತೀವಿ. ಸರಳ ಯಂತ್ರಗಳಲ್ಲಿ ಆರ್ ಬಗ್ಗೆ ಅಲ್ವಾ ಅಂಕಲ್? ಹಾ ನೋಡಿ, ಅಲ್ಲಿ ಅವುಗಳನ್ನು ತೋರಿಸ್ತಾ ಇದ್ದಾರೆ. ನಾವು ಬಳಸುವ ಸರಳ ಯಂತ್ರಗಳಲ್ಲಿ ಮೂಲಭೂತವಾಗಿ ಆರು ವಿಧ: ಸನ್ನೆ, ರಾಟೆ, ಚಕ್ರ ಮತ್ತು ಅಚ್ಚು, ಇಳಿಜಾರು, ತಿರುಪು. ಮತ್ತು ಬೆಣೆ. ಗೊತ್ತಾಯ್ತಾ? ಗೊತ್ತಾಯ್ತು ಅಂಕಲ್. ಬೇಕಾದ್ರೆ ನೀವು ಇನ್ನೊಂದ್ಸಲ ತೋರಿಸಿ, ನಾವು ಅದ್ರ ಹೆಸರುಗಳನ್ನ ಹೇಳ್ತೀವಿ. ಸರಿ, ಈ ಸಾರಿ ನಾನು ಬೇರೆ ಚಿತ್ರಗಳನ್ನು ತೋರಿಸ್ತೀನಿ, ಬೇರೆ ಕ್ರಮದಲ್ಲಿ ತೋರಿಸ್ತೀನಿ. ನಾನು ತೋರಿಸಿದ ಸರಳ ಯಂತ್ರಗಳನ್ನ ನೀವು ಹೆಸರಿಸಬೇಕು. ಗೊತ್ತಾಯ್ತಾ? ಇದು ಇದು ರಾಟೆ. ಮತ್ತಿದು ಇದು ಬೆಣೆ. ಇದು ಇದು ಇಳಿಜಾರು. ಇದೇನಿದು? ಸನ್ನೆ.
ಹಾಗಾದ್ರೆ ಇದು? ಇದು ಚಕ್ರ ಮತ್ತು ಅಚ್ಚು. ಹಾ, ಮತ್ತೆ ಇದು? ತಿರುಪು. ಗುಡ್ ಅಂಕಲ್. ನಾವ್ ಈ ಹಿಂದೆ ಸನ್ನೆಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದೀವಿ. ಅದೇನೇನ್ ತಿಳ್ಕೊಂಡಿದೀರಾ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ನೋಡೋಣ. ಆನಿಕೆ, ಯತ್ನ ಮತ್ತು ಭಾರ ಇರೋ ವ್ಯವಸ್ಥೆನೆ ಸನ್ನೆ. ಆನಿಕೆಯ ಒಂದು ಕಡೆ ಬಲವನ್ ಬಳಸಿದ್ರೆ ಅಂದ್ರೆ ಯತ್ನವನ್ ಹಾಕಿದ್ರೆ ಆನಿಕೆಯ ಇನ್ನೊಂದು ಕಡೆ ಇರೋ ಭಾರವನ್ನ ಎತ್ತಬಹುದು ಅಥವಾ ಅಲ್ಲಿ ಕೆಲ್ಸ ಆಗುತ್ತೆ. ಮತ್ತು ಆನಿಕೆಯಿಂದ ಯತ್ನ ಹೆಚ್ಚು ದೂರ ಇದ್ದಷ್ಟು ಹೆಚ್ಚು ಕೆಲ್ಸವನ್ನ ತಗೊಳ್ಬಹುದು ಅಥವಾ ಹೆಚ್ಚು ಭಾರ ಎತ್ತಬಹುದು. ಸನ್ನೆಗಳ ಕುರಿತಾದ ಚಿತ್ರದಲ್ಲಿ ನಾವು ಅವುಗಳ ಬಗ್ಗೆ ಅನೇಕ ಉದಾಹರಣೆಗಳನ್ನು ನೋಡಿದ್ವಿ. ಅಂಕಲ್, ಸನ್ನೆ ವಿಚಾರ ಆಯ್ತಲ್ಲ, ನಮ್ಗೆ ಇತರ ಸರಳ ಯಂತ್ರಗಳ ಬಗ್ಗೆ ವಿವರವಾಗಿ ಹೇಳಿ. ಸರಿ, ಹಾಗಿದ್ರೆ ಮೊದಲಿಗೆ ನಾವು ರಾಟೆ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀರು ತುಂಬಿದೆ, ಎಳಿಯೋ 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 ರಮೇಶ, ಎಳಿಯೋ ಎಳಿಯೋ ಎಳಿಯೋ. ಆಗಲ್ವೇನೋ, ಕಷ್ಟ ಆಗುತ್ತಾ? ಎಳಿಯೋ ಆಗಲ್ವಾ? ಗೀತ ನಿನ್ ಹಿಡ್ಕೊಳಮ್ಮ, ನೀನ್ ಹೇಳಿಯಮ್ಮ. ಓಹೋ, ನೀನು ಬಹಳ ಚಾಲಕಿ ಇದೀಯ ನೀನು. ಹೇಳಿ ನೋಡೋಣ. ಹೇಳ್ಕೊ ಹೇಳ್ಕೊ ಹೇಳ್ಕೊ. ಹೆಂಗೆ ಬಾವಿ ಹತ್ರ ಏನ್ ನಡೀತು? ನೀರ್ ತುಂಬಿದ್ದಿಂದ್ಗೆ ನಾ ಅವನಿಗೆ ಎಳಿಯಕ್ಕೆ ಆಗಿಲ್ಲ, ನಾನದನ್ನ ಎಳ್ದ್ಬಿಟ್ಟೆ. ಆಹಾಹಾ, ನನಗ್ ಹಾಗೆ ಎಳಿಯೋದಕ್ಕೆ ಹೇಳಿದ್ರು, ಅದಕ್ಕೆ ಆಗ್ಲಿಲ್ಲ. ನೀನು ಹಾಗೆ ಎಳ್ದಿದ್ರೆ ನಿನ್ಗೂ ಆಗ್ತಿರ್ಲಿಲ್ಲ. ನೀನ್ ರಾಟೆನ್ ಬಳಸ್ದೆ ಅದಕ್ಕೆ ಸ್ವಲ್ಪ ಆಗಿ ಎಳಿಯೋದಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಹಾಗೇನೆ ಮಾಡೋದಕ್ಕೆ ಕಷ್ಟಕರವಾಗಿದ್ದ ಕೆಲ್ಸನ ರಾಟೆ ಸಹಾಯದಿಂದ ಮಾಡೋದಕ್ಕೆ ಸುಲಭ ಆಯ್ತು ಅಂತ ಅರ್ಥ. ನಾವ್ ಏನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಸುಲಭವಾಗಿ ಮಾಡೋದಕ್ಕೆ ಸಹಾಯ ಮಾಡುವಂತ ಸಾಧನವನ್ನ ನಾವು ಸರಳ ಯಂತ್ರ ಅಂತ ಕರಿತೀವಿ. ಅಂತಂದ್ರೆ ಇಲ್ಲಿ ರಾಟೆನೂ ಕೂಡ ಒಂದು ಸರಳ ಯಂತ್ರ ಅಲ್ವಾ? ಈಗ ರಾಟೆ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ ತೋರಿಸೋದಕ್ಕೆ ನಾನೊಂದು ರಾಟೆನ ತೂಗ್ ಹಾಕಿದ್ದೀನಿ, ಬನ್ನಿ. ಅಲ್ಲಪ್ಪ ಎಳಿ ನೋಡೋಣ. ಇವನು ಹಗ್ಗ ಎಳಿತಾ ಇದ್ದಾನೆ, ಅಂದ್ರೆ ಬಲ ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಕೆಳಮುಖವಾಗಿ ಬಲ ಪ್ರಯೋಗ ಮಾಡ್ತಾ ಇದ್ದಾನೆ. ಆಗ ರಾಟೆ ತಿರುಗಿ ಬಲನ ಹೆಚ್ಚಿಸುತ್ತೆ, ಬಲ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ, ಆಗ ನೀರು ಸೇದೋದಕ್ಕೆ ಸುಲಭ ಆಗತ್ತೆ. ಒಂದಕ್ಕಿಂತ ಹೆಚ್ಚು ರಾಟೆಗಳನ್ನು ಬಳಸುವುದರ ಮೂಲಕ ನಾವು ಕೆಲಸವನ್ನು ಇನ್ನೂ ಹೆಚ್ಚು ಸುಲಭ ಮಾಡಿಕೊಳ್ಳಬಹುದು. ನಾವು ಈ ರಾಟೆಯ ಬೇರೆ ಬೇರೆ ರೂಪಗಳನ್ನು ಹಲವು ಬಗೆಯ ಯಂತ್ರಗಳಲ್ಲಿ ಬಳಸುವುದನ್ನು ನೋಡ್ತೇವೆ. ಚಕ್ರ ಮತ್ತು ಅಚ್ಚು ಒಂದು ಸರಳ ಯಂತ್ರ. ಅಂಕಲ್, ರಾಟೆ ಅಂದ್ರೇನು ಒಂದು ಚಕ್ರನೇ, ಅದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದೀವಿ. ಅದು ಬೇರೆ, ಚಕ್ರ ಮತ್ತು ಅಚ್ಚು ಬೇರೆನಾ? ಹೌದು ನೋಡಿ, ಈಗ ಮೊದಲನೇದಾಗಿ ಈ ರಾಟೆ ಇದೆಯಲ್ಲ, ಇದರಲ್ಲಿ ಚಕ್ರ ತಿರುಗುತ್ತೆ ವಿನಃ ಇದರ ಅಚ್ಚಿದೆಯಲ್ಲ ಅದು ತಿರುಗೋದಿಲ್ಲ. ಆದರೆ ಚಕ್ರ ಮತ್ತು ಅಚ್ಚು ಅನ್ನೋ ಸರಳ ಯಂತ್ರದಲ್ಲಿ ಚಕ್ರ ತಿರುಗ್ತಾ ಇರುತ್ತೆ, ಅದರ ಜೊತೆ ಜೊತೆಗೆ ಅಚ್ಚು ಕೂಡ ತಿರುಗ್ತಾ ಇರುತ್ತೆ. ಹೀಗೆ ಇದು ಒಂದು ಸರಳ ಯಂತ್ರ. ಇದು ಹೇಗೆ ಅಂತ ಈಗ ಈ ಚಿತ್ರ ನೋಡಿ ತಿಳ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಇದು ಚಕ್ರ ಮತ್ತು ಇದು ಅಚ್ಚು. ಈ ಚಕ್ರನ ತಿರುಗಿಸೋದಕ್ಕೆ ನಾವು ಬಳಸಿದ ಬಲ ಈ ಅಚ್ಚಿನಲ್ಲಿ ಹೆಚ್ಚಾಗುತ್ತೆ. ಇದೇ ಅಚ್ಚಿಗೆ ಇನ್ನೊಂದು ಚಕ್ರನ ಜೋಡಿಸಿದ್ರೆ ಈ ಚಕ್ರದ ಸಹಾಯದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸನ ತಗೋಬಹುದು. ಚಕ್ರ ಮತ್ತು ಅಚ್ಚು ತತ್ವವನ್ನು ಬಳಸಿಕೊಂಡು ಕೆಲಸವನ್ನು ಸುಲಭ ಮಾಡಿಕೊಳ್ಳುವ ಕೆಲವು ಯಂತ್ರಗಳನ್ನು ನೋಡೋಣ. ನಂಗಿಲ್ಲೊಂದು ಅನುಮಾನ. ಏನಮ್ಮ? ನೋಡಿ, ಈ ರೀತಿ
ಒಂದು ಸ್ಪ್ಯಾನರ್ ತಕೊಂಡು ಬೋಲ್ಟ್ ಅನ್ನು ಹೀಗೆ ತಿರುಗಿಸಿದಾಗ ಚಕ್ರ ಮತ್ತು ಅಚ್ಚಿನ ಉದಾಹರಣೆಗೆ ಬರುತ್ತೆ ಅಂತ ನಮ್ಮ ಟೀಚರ್ ಹೇಳಿದ್ರು. ಆದ್ರೆ ಇಲ್ಲಿ ಚಕ್ರನೂ ಇಲ್ಲ ಅಚ್ಚು ಇಲ್ಲ ಅಲ್ವಾ? ವೆರಿ ಗುಡ್, ಉತ್ತಮವಾದ ಪ್ರಶ್ನೆ ಕೇಳಿದೀಯ. ಉತ್ತಮವಾದ ಉತ್ತರನು ಕೊಡಿ. ಮತ್ತೆ ಕೊಡ್ತೀನಮ್ಮ ತಾಯಿ. ನೋಡು, ಇಲ್ಲಿ ಚಕ್ರ ಅಂತಂದ್ರೆ ಚಕ್ರದ ಮಾದರಿಯಲ್ಲಿ ವೃತ್ತಾಕಾರದಲ್ಲಿ ಬಳಕೆಯಾದ ಬಲ ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲಿ ನಾವು ಈಗ ಈ ಸ್ಪಾನರ್ ಅನ್ನ ವೃತ್ತಾಕಾರದಲ್ಲಿ ತಿರುಗಿಸ್ತೀವಿ ತಾನೆ. ಹೀಗೆ ಈ ವೃತ್ತಾಕಾರದಲ್ಲಿ ಬಳಕೆಯಾದ ಬಲ ಇಲ್ಲಿ ಇದರ ಕೇಂದ್ರದಲ್ಲಿ ಅಧಿಕಗೊಳ್ಳುತ್ತೆ. ಇದರಿಂದಾಗಿ ನಟ್ಟನ್ನು ನಾವು ಸುಲಭವಾಗಿ ತಿರುಗಿಸ್ಬೋದು. ಈಗ ನೀನು ಬರೀ ಕೈಯಲ್ಲಿ ಈ ನಟ್ಟನ್ನು ತಿರುಗಿಸು ನೋಡೋಣ. ತಿರುಗಿಸು. ಹಾಗಲ್ಲ ತಾನೆ? ಈ ಸ್ಪ್ಯಾನರ್ ಬಳಸಿದ್ರೆ ಅದನ್ನ ತಿರುಗಿಸೋದಕ್ ಸುಲಭ ಆಗುತ್ತೆ. ಅದಕ್ಕೆ ಹೇಳೋದು ಸ್ಪ್ಯಾನರ್ ಒಂದು ಸರಳ ಯಂತ್ರ ಅಂತ. ಸ್ಪ್ಯಾನರ್ ಅಲ್ಲ, ಸ್ಪ್ಯಾನರ್ ಕೇವಲ ಒಂದು ಸಾಧನ ಅಷ್ಟೇ. ಅದು ಕೆಲಸ ಮಾಡೋದು ಚಕ್ರ ಮತ್ತು ಅಚ್ಚು ಅನ್ನೋ ಸರಳ ಯಂತ್ರದ ಮಾದರಿಯಲ್ಲಿ. ಇಂಥ ಯಂತ್ರಗಳನ್ನ ನಾವು ಹಲವಾರು ಕಡೆ ಬಳಸ್ಕೋತೀವಿ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಈಗ ಮಹಡಿ ಮೇಲೊಂದು ರೂಮ್ ಇದೆ, ಅಷ್ಟು ಎತ್ತರದಲ್ಲಿ ಇಲ್ಲೊಂದು ಹಗ್ಗ ಕಟ್ಟಿದೆ. ಇದನ್ನ ಹಿಡ್ಕೊಂಡು ಹತ್ಕೊಂಡು ಬೇಕಾದ್ರೆ ಹೋಗ್ಬೋದು, ಇಲ್ಲ ಇಲ್ಲಿ ಮೆಟ್ಲುಗಳಿದಾವೆ ಇದನ್ನ ಬಳಸಿ ಹತ್ಕೊಂಡು ಹೋಗ್ಬೋದು. ರಮೇಶ ನೀನೇನ್ ಮಾಡ್ತೀಯಪ್ಪ? ನಾನು ಜಿಮ್ ಹೋಗಿ ಕಸರತ್ ಮಾಡಿ ಸೂಪರ್ ಬಾಯ್ ಬಂದಿದ್ದೀನಿ. ನಾನು ಈ ಹಗ್ಗ ಹಿಡ್ದೇ ಹತ್ತುತ್ತೀನಿ. ಎಲ್ಲಿ ಹತ್ ನೋಡೋಣ. ನೋಡಿದ್ಯಾ? ನೋಡಿ, ಎತ್ತರಕ್ಕೆ ಹೋಗೋ ಕೆಲಸ ಅಥವಾ ಎತ್ತರದಿಂದ ಕೆಳಕ್ ಬರೋ ಕೆಲಸನ ಈ ಮೆಟ್ಲು ಸುಲಭ ಮಾಡುತ್ತೆ. ಆದ್ರಿಂದ ಮೆಟ್ಲು ಕೂಡ ಒಂದು ಸರಳ ಯಂತ್ರ. ಹಾ, ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಇಳಿಜಾರು. ಇಳಿಜಾರು ಒಂದು ಸರಳ ಯಂತ್ರ. ಇಳಿಜಾರನ್ನು ಕೂಡ ಮನುಷ್ಯ ಬಹಳ ಕಾಲದಿಂದ ತನ್ನ ಕೆಲಸನ ಸುಲಭ ಮಾಡಿಕೊಳ್ಳೋದಕ್ಕೆ ಬಳಸ್ತಾ ಬಂದಿದ್ದಾನೆ. ಇಳಿಜಾರಿನ ಬಳಕೆಯ ಕೆಲವು ಉದಾಹರಣೆಗಳನ್ನು ನಾವೀಗ ನೋಡೋಣ. ನೋಡಿ, ಇಲ್ಲಿ ಎರಡು ಬಗೆ ಮಳೆಗಳಿವೆ. ಇದನ್ನ ನಾನು ಎಲ್ಲ ಮಿಶ್ರ ಮಾಡಿದೆ. ಇದನ್ನ ಪ್ರತ್ಯೇಕಿಸಿ ಯಾವ್ಯಾವ ಮಳೆ ಅಂತ ಹೇಳ್ತೀರಾ? ಇವು ಸಾದ ಮಳೆ, ಇವು ಸ್ಕ್ರೂ ಮಳೆಗಳು, ಇವನ್ನ ತಿರುಪು ಮಳೆ ಅಂತಾರೆ. ನೋಡಿ, ಇವಾಗ ಈ ಸಾದ ಮಳೆನ ಒಂದೇ ಸಾರಿ ಹೊಡೆದು ಮುಗಿಸ್ಬಿಡ್ಬೇಕು ಅಂತ ಕಡೆ ಬಳಸ್ತಾರೆ. ಅಂದ್ರೆ ಮರದ ಹಲಿಗೆಯಲ್ಲಿ ಇದು ಸುಲಭವಾಗಿ ಹೋಗುತ್ತೆ. ಆದ್ರೆ ಈ ಲೋಹ, ಪ್ಲಾಸ್ಟಿಕ್ ಇಂಥ ಸಾಮಗ್ರಿಗಳಲ್ಲಿ ಇದನ್ನು ಬಳಸೋದಕ್ಕೆ ಆಗೋದಿಲ್ಲ. ಅಂತ ಟೈಮ್ನಲ್ಲಿ ಈ ತಿರುಪು ಮಳೆಯನ್ನೇ ಬಳಸಬೇಕು. ಯಾಕಂದ್ರೆ ನಾವು ಬೇಕಾದಾಗ ಹಾಕಬಹುದು, ಬೇಡದಾಗ ತೆಗಿಬಹುದು. ಆವಾಗ ಈ ಸಾದಾ ಮಳೆಗಿಂತ ಈ ತಿರುಪು ಮಳೆಗಳೇ ಹೆಚ್ಚು ಅನುಕೂಲ. ತಿರುಪು ಮಳೆಗಳು ಹೆಚ್ಚು ಭದ್ರತೆಯನ್ನು ಕೊಡುತ್ತೆ. ಈಗ ಉದಾಹರಣೆಗೆ
ಈ ಚಿತ್ರ ನೋಡಿ, ಇದು ಸಾದಾ ಮಳೆ, ಇದು ತಿರುಪು ಮಳೆ. ಈ ಸಾದಾ ಮಳೆ ಇದೆಯಲ್ಲ, ಇದನ್ನು ಹಲಿಗೆಗೆ ಹೊಡೆದ್ರೆ ಹಲಿಗೆನೆ ಭದ್ರವಾಗಿ ಹಿಡ್ಕೊಳ್ಳುತ್ತೆ. ಆದರೆ ಈ ತಿರುಪು ಮಳೆ ಇದೆಯಲ್ಲ, ಇದು ವಸ್ತುವಿನಲ್ಲಿ ತಗ್ಗು ದಿಣ್ಣೆ ಮಾಡಿಕೊಂಡು ಒಳಗೆ ಸೇರ್ಕೊಳ್ಳುತ್ತೆ. ಆವಾಗ ಈ ಸಾದಾ ಮಳೆಗಿಂತ ತಿರುಪು ಮಳೆ ಹೆಚ್ಚು ಭದ್ರತೆ ಕೊಡುತ್ತೆ. ತಿರುಪು ಕೂಡ ಒಂದು ಸರಳ ಯಂತ್ರ ಅಂತಾರಲ್ವಾ ಅಂಕಲ್? ಸರಿ, ಈಗ ಸರಳ ಯಂತ್ರ ಅಂದ್ರೆ ಏನು? ಯಾವುದಾದ್ರೂ ಕೆಲಸವನ್ನ ಸುಲಭವಾಗಿ ಮತ್ತು ಉತ್ತಮವಾಗಿ ಮಾಡುವ ಸಾಧನ. ಹೌದಾ? ಹಾಗಾದ್ರೆ ಈ ದೃಶ್ಯ ನೋಡೋಣ. ಇವರು ಈ ಒಂದು ಕಬ್ಬಿಣದ ವಸ್ತುನ ಅರದಿಂದ ಉಜ್ಜಿ ನಯ ಮಾಡಬೇಕು. ಬರಿಗೈಯಿಂದ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ನೋಡಿ ನೋಡಿ ಆಗ್ತಾ ಇಲ್ಲ. ಅದಕ್ಕೆ ಅವರು ಏನ್ ಮಾಡ್ತಾರೆ ನೋಡಿ, ಕಬ್ಬಿಣದ ಆ ವಸ್ತುನ ಈ ರೀತಿ ಎರಡು ಹಿಡಿಗಳ ನಡುವೆ ಇಟ್ಟು ಈ ರೀತಿ ತಿರುಗಿಸಿ ಅದನ್ನ ಬಿಗಿ ಮಾಡ್ತಾರೆ. ಈಗ ಅವರ ಕೆಲಸ ಸಲೀಸಾಯಿತು. ಇದು ಸಾಧ್ಯವಾಗಿದ್ದು ತಿರುಪಿನಿಂದ. ಆದ್ರಿಂದ ತಿರುಪು ಕೂಡ ಒಂದು ಸರಳ ಯಂತ್ರ. ಗುಡ್. ತಿರುಪಿನ ಈ ಗುಣವನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಕಡೆ ಬಳಸಿ ನಮ್ಮ ಕೆಲಸವನ್ನ ಸುಲಭ ಮಾಡ್ಕೋತೀವಿ. ಕೆಲವು ಉದಾಹರಣೆಗಳನ್ನು ನೋಡೋಣ. ಬೆಣೆ, ಇದು ತುಂಬ ಸರಳವಾದ ಸಾಧನ, ಆದರೆ ತುಂಬ ಉಪಯುಕ್ತವಾದ ಸಾಧನ. ಈಗ ಈ ಕೊಳ್ಳಿ ಇದೆಯಲ್ಲ, ಇದು ಬೆಣೆಗೆ ಉತ್ತಮ ಉದಾಹರಣೆ. ಯಾವುದೇ ಬೆಣೆ ತುದಿಯಲ್ಲಿ ಚೂಪಾಗಿರುತ್ತೆ, ಹೋಗ್ತಾ ಹೋಗ್ತಾ ದಪ್ಪನಾಗ್ತಾ ಹೋಗುತ್ತೆ. ಈ ಥರದ ಆಕಾರದಿಂದಾಗಿನೇ ಸೌದೆ ಒಡೆಯೋದಕ್ಕೆ ಸುಲಭವಾಗಿರೋದು. ಇದರಿಂದಾಗಿನೇ ಬೆಣೆಯನ್ನ ನಾವು ಒಂದು ಸರಳ ಯಂತ್ರ ಅಂತ ಕರೆಯೋದು. ಬೆಣೆಯ ಆಕಾರದಲ್ಲಿರೋ ಅನೇಕ ಸಾಧನಗಳನ್ನ ನಾವು ನಮ್ಮ ಕೆಲಸನ ಸುಲಭ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದ್ದೀವಿ. ಉದಾಹರಣೆಗೆ ಅಂಕಲ್, ನಮಗ್ ಗೊತ್ತಿಲ್ದೇನೆ ನಾವ್ ಎಷ್ಟೊಂದು ಸರಳ ಯಂತ್ರಗಳನ್ನ ಬಳಸ್ತೀವಲ್ವಾ? ಅವು ಸರಳ ಯಂತ್ರಗಳು ಅಂತ ಗೊತ್ತಾಗೋದೇ ಇಲ್ಲ. ಈಗ ಗೊತ್ತಾಯ್ತಲ್ಲ, ಸರಳ ಯಂತ್ರಗಳ ಮೂಲಭೂತವಾಗಿ ಯಾವ್ದ್ಯಾವ್ದು ಅಂತ ಹೇಳ್ತೀರಾ? ಸನ್ನೆ, ರಾಟೆ, ಚಕ್ರ ಮತ್ತು ಅಚ್ಚು, ಇಳಿಜಾರು, ತಿರುಪು ಮತ್ತು ಬೆಣೆ. ವೆರಿ ಗುಡ್. ಪ್ರತಿಯೊಂದನ್ನು ನಾವು ಬೇರೆ ಬೇರೆಯಾಗಿ ನೋಡಿ ತಿಳ್ಕೊಂಡ್ವಿ, ಅದಕ್ಕೆ ಅವುಗಳನ್ನ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಹಾ, ಆದ್ರೆ ಅವುಗಳೇ ಬೇರೆ ಯಂತ್ರದ ವಿವಿಧ ಭಾಗಗಳಲ್ಲಿ ಬಳಕೆಯಾಗಿದ್ರೆ ಅದನ್ನ ಗುರುತಿಸೋದಕ್ಕೆ ಬರಬೇಕು. ಇನ್ನು ಮುಂದೆ ಯಾವುದೇ ಸಾಧನ, ಸಲಕರಣೆ ಅಥವಾ ಯಂತ್ರಗಳನ್ನು ಕಂಡ್ರು ಅದರಲ್ಲಿ ಯಾವ್ಯಾವ ಸರಳ ಯಂತ್ರ ಬಳಕೆ ಆಗಿದೆ ಅಂತ ತಿಳ್ಕೋಬೇಕು. ವೆರಿ ಗುಡ್, ಜಾಣ ಮಕ್ಕಳು. ಅಂತೂ ನಿಮ್ಮ ಟೀಚರು ಸೈಕಲ್ ಒಂದು ಯಂತ್ರ ಹೌದು ಅಲ್ವ ಅಂತ ಕೇಳಿದ್ರು. ಹೌದಾಗಿದ್ರೆ ಅದೇಗೆ ಅಂತಾನೋ ಹೇಳ್ಬೇಕು. ಪ್ರಬಂಧ ಬರ್ಕೊಂಡು ಹೋಗ್ಬೇಕಂತೆ ಪಾಪ. ಸರಿ, ಮತ್ತೆ ಸೈಕಲ್ ಒಂದು ಯಂತ್ರ ಹೌದು ಅಲ್ವ ನೀವೇ ಹೇಳಿ. ನೋಡಿದ್ರೆ ಇದೊಂದು ಯಂತ್ರ ಅನ್ಸುತ್ತೆ. ಅಯ್ಯೋ, ಇವನೊಬ್ಬ ನೋಡಿದ್ರೆ ಇದೊಂದು ಯಂತ್ರ ಅನ್ಸುತ್ತೆ ಅಂತ ನಾನು ಬರ್ಕೊಂಡೋದ್ರೆ ನೋಡಿದ್ರೆ ನೀನೊಬ್ಬ ದಡ್ಡಿ ಅಂತ ಅನ್ಸುತ್ತೆ ಅಂತ ನಮ್ಮ ಟೀಚರ್ ಹೇಳ್ತಾರೆ. ಅದು ಹೇಗೆ ಅಂತನೂ ಹೇಳಬೇಕು. ಯಂತ್ರ ಅಂದ್ರೇನು ಅನ್ನೋ ವ್ಯಾಖ್ಯಾನ ನೆನಪಿಸ್ಕೊಂಡ್ರೆ ಸುಲಭ ಆಗುತ್ತೆ. ಯಂತ್ರ ಅಂದ್ರೇನು? ಕಷ್ಟಕರವಾದ ಕೆಲಸವನ್ನು ಕಡಿಮೆ ಬಲ ಬಳಸಿನೂ ಸುಲಭವಾಗಿ ಮತ್ತು ಉತ್ತಮವಾಗಿ ಮಾಡೋದಕ್ಕೆ ಸಹಾಯ ಮಾಡೋ ಸಾಧನನೇ ಯಂತ್ರ. ಸರಿಯಾಗಿ ಹೇಳಿದೆ. ಈ ಸೈಕಲ್ ಕೂಡ ನಮಗೆ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಈ ಸೈಕಲನ್ನು ನಾವೊಂದು ಯಂತ್ರ ಅಂತ ಹೇಳ್ಬೋದು. ಇಲ್ಲಿ ನಾವು ಯಾವ ರೀತಿ ಬಲವನ್ನು ಪ್ರಯೋಗ ಮಾಡ್ತೀವಿ? ನಾವು ಇದನ್ನು ಪೆಡಲ್ ಮಾಡ್ತೀವಿ. ಇದು ಪೆಡಲ್ ಮಾಡಿದಾಗ ತಾನೆ ಮುಂದೆ ಹೋಗೋದು. ವೆರಿ ಗುಡ್. ಸ್ನಾಯುಬಲದಿಂದ ಈ ಯಂತ್ರ ನಡೆಯುತ್ತೆ. ಗುಡ್. ನೋಡಿ, ಈ ಸೈಕಲ್ ಒಂದು ಯಂತ್ರ. ಇದು ಒಂದರಲ್ಲೇ ಅನೇಕ ಸರಳ ಯಂತ್ರಗಳು ಸೇರಿಕೊಂಡಿರ್ತವೆ. ಇದರ ಬಿಡಿ ಭಾಗವನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಈ ಬೆಲ್ ನೋಡಿ. ಇಲ್ಲೊಂದು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಹೇಳಿ. ಓ, ಇದು ಸನ್ನೆ, ಇದು ಆನಿಕೆ.
ಇಲ್ಲಿ ಇದು ಯತ್ನ, ಇಲ್ಲಿ ಕೆಲಸ. ಆನಿಕೆ ಮಧ್ಯದಲ್ಲಿರೋದ್ರಿಂದ ಇದು ಮೊದಲನೇ ವರ್ಗದ ಸನ್ನೆ. ಇದು ಒಂದು ಸರಳ ಯಂತ್ರ. ಇದು ಇದು ಯಾವ ಸರಳ ಯಂತ್ರ? ಇದನ್ನ ಈಗ ತಿರುಗಿಸ್ದ್ರೆ ಇದ್ರ ತಕ್ಕನಾಗೆ ಮುಂದಿನ ಚಕ್ರ ಎಡಬಲ ತಿರುಗುತ್ತೆ. ಅಂತಂದ್ರೆ ಪಪ್ಪ ಇದು ಚಕ್ರ ಮತ್ತೆ ಹೆಚ್ಚು ಚಕ್ರ ಅಂತೆ. ಇಲ್ಲೆಲ್ಲಿದ್ಯೋ ಚಕ್ರ? ಚಕ್ರನೇ ಇರ್ಬೇಕಾಗಿಲ್ಲ, ಇದು ಚಕ್ರ ಕರ್ವಾಗಿ ತಿರುಗತ್ತೆ, ಆಗ ಈ ಹೆಚ್ಚಿಗೆ ಬಲ ಸಿಗತ್ತೆ. ಈ ಬಲದ ಸಹಾಯದಿಂದ ನಾವು ಮುಂದಿನ ಚಕ್ರ ತಿರುಗಿಸ್ಬೋದು. ಕರೆಕ್ಟ್. ಆಮೇಲೆ ಇದು ಇದು ಒಂದು ಸನ್ನೆ, ಇದು ಆಲಿಕೆ, ಇದು ಯತ್ನ, ಹಾಗೂ ಇದು ಭಾರ. ಯತ್ನ ಮಧ್ಯದಲ್ಲಿರೋದ್ರಿಂದ ಇದು ಇದು ಮೂರನೇ ವರ್ಗದ ಸನ್ನೆ. ಇದು ಒಂದು ಸರಳ ಯಂತ್ರ. ಕರೆಕ್ಟ್. ಹಾಗಾದ್ರೆ ಆ ಪೆಡ್ಲು? ಇದು ಹಾಂ ರಾಟೆ. ಈ ಚಕ್ರದ ಸುತ್ತ ಇರೋ ಸರ್ಪಳಿ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲ ಅದು ರಾಟೆ ಅಲ್ಲ. ಮತ್ತೆ ನೋಡು, ರಾಟೆಗೆ ಒಂದು ಕಡೆ ಬಲ ಹಾಕಿದ್ರೆ ಇನ್ನೊಂದು ಕಡೆ ಕೆಲಸ ಆಗುತ್ತೆ. ರಾಟೆ ಮಧ್ಯದಲ್ಲಿ ಸಹಾಯ ಮಾಡುತ್ತೆ. ಆದರೆ ಇಲ್ಲಿ ಈ ಪೆಡ್ಲ್ ಸಹಾಯದಿಂದ ಬಲ ಈ ಚಕ್ರಕ್ಕೆ ಬರುತ್ತೆ. ಈ ಚಕ್ರದಲ್ಲಿರೋ ಬಲ ಈ ಚೈನ್ ಮುಖಾಂತರ ಈ ಚಿಕ್ಕ ಚಕ್ರಕ್ಕೆ ವರ್ಗಾವಣೆ ಆಗುತ್ತೆ. ಈ ಚಿಕ್ಕ ಚಕ್ರ ತಿರುಗುತ್ತಾ ಈ ದೊಡ್ಡ ಚಕ್ರ ತಿರುಗಕ್ಕೆ ಶುರು ಮಾಡುತ್ತೆ. ಆಗ ಸೈಕಲ್ಲು ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇವು ಚಕ್ರ ಮತ್ತು ಅಚ್ಚು ಸಾಧನಗಳ ಉದಾಹರಣೆಗಳು. ಈಗ ನೀವು ನಿಮ್ಮ ಚಟುವಟಿಕೆ ಮುಂದುವರಿಸಿ. ಈ ಸೈಕಲಲ್ಲಿ ಇನ್ಯಾವ ಸರಳ ಯಂತ್ರಗಳಿವೆ ಹುಡುಕಿ. ಮಕ್ಕಳೇ, ನೀವು ನೋಡಿದ್ರಲ್ಲ ಇವರಿಬ್ಬರು ಈ ಸೈಕಲ್ ಅಧ್ಯಯನ ಮಾಡಿದ್ದನ್ನು. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಯಂತ್ರ, ಉದಾಹರಣೆಗೆ ಹೊಲಿಗೆ ಯಂತ್ರನ ತಗೊಳ್ಳಿ. ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ಯಾವ್ಯಾವ ಸರಳ ಯಂತ್ರಗಳಿವೆ ಹುಡುಕಿ. ತಿಳಿತಲ್ಲ? ಮಕ್ಕಳೇ, ತೆರೆ ಮೇಲೆ ನಾವು ದಿನನಿತ್ಯ ಬಳಸುವಂಥ ಕೆಲವು ಉಪಕರಣಗಳನ್ನ ನಾನು ತೋರಿಸ್ತಾ ಹೋಗ್ತೇನೆ. ಅವು ಎಲ್ಲವೂ ಸರಳ ಯಂತ್ರಗಳೇ ಆಗಿರುತ್ತವೆ. ಆದರೆ ಅದು ಯಾವ ಬಗೆಯ ಸರಳ ಯಂತ್ರ ಅಂತ ಗುರುತಿಸಿ ನೀವು ಜೋರಾಗಿ ಹೇಳಬೇಕು. ಸರಿ ಉತ್ತರ ಸ್ವಲ್ಪ ಹೊತ್ತಿನ ನಂತರ ತೆರೆ ಮೇಲೆ ಕಾಣುತ್ತೆ. ನಿಮ್ಮ ಉತ್ತರ ಸರಿಯೋ ತಪ್ಪೋ ಅಂತ ನೀವೇ ಖಾತ್ರಿಪಡಿಸ್ಕೊಳ್ಬೇಕು. ಸರಿನಾ? ಶುರು ಮಾಡೋಣವಾ? ಇದು ಮೊದಲನೇ ಸಾಧನ. ರಾಟೆ. ಇಳಿಜಾರು. ಬೆಳೆ. ಚಕ್ರ ಮತ್ತು ಅಚ್ಚು. ಸನ್ನೆ. ತಿರುಪು. ಚಕ್ರ ಮತ್ತು ಅಚ್ಚು. ತಿರುಪು. ಬಹಳ ಸಂತೋಷ ಮಕ್ಕಳೇ. ನೀವು ಯಂತ್ರಗಳ ಬಗ್ಗೆ ಕಲಿತ್ರಿ, ಅವುಗಳಲ್ಲಿ ಎಷ್ಟು ಬಗೆ ಅಂತ ಕಲಿತ್ರಿ. ನಮ್ಮ ದಿನನಿತ್ಯದ ಸಾಧನಗಳಲ್ಲಿ ಸರಳ ಯಂತ್ರಗಳು ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಗುರುತಿಸೋದನ್ನು ಕೂಡ ಕಲ್ತ್ಕೊಂಡ್ರಿ. ಈಗ ಈ ನಮ್ಮ ಚಿತ್ರವನ್ನು ಮುಗಿಸೋದಕ್ಕೆ ಮುಂಚೆ ಸರಳ ಯಂತ್ರಗಳ ಬಗ್ಗೆ ನಿಮಗೊಂದು ಸರಳವಾದ ಪ್ರಶ್ನೆ. ಇದು ಒಂದು ರಾಟೆ. ಈ ರಾಟೆಯ ಸಹಾಯದಿಂದ ಭಾರವನ್ನು ಎತ್ತುವುದು ಬಹಳ ಸುಲಭ. ಹಗ್ಗದ ಒಂದು ತುದಿಗೆ ಭಾರವನ್ನು ಕಟ್ಟಿ ಇನ್ನೊಂದು ತುದಿಯಿಂದ ಎಳೆದ್ರೆ ಆ ಭಾರ ಮೇಲೆ ಸುಲಭವಾಗಿ ಬರುತ್ತೆ. ಈಗ ಉದಾಹರಣೆಗೆ ನನ್ನ ತೂಕ ಸುಮಾರು ಒಂದು 78 ಕೆಜಿ.